ಪ್ರವಾಹದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಏನು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಈ ಒಂದು ನೆರೆ ಸಂತ್ರಸ್ತರ ಪ್ರವಾಹಕ್ಕೆ ಏನು ಸಹಾಯ ಹಸ್ತವನ್ನು ಚಾಚಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿನದ ವೇತನವನ್ನು ತಾವು ಕೊಡಿ, ಸಹಕಾರವನ್ನು ಕೊಡಿ ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದಾರೆ. ಹಾಗಾಗಿ 13ನೇ ತಾರೀಕು ನಾವು ಮೀಟಿಂಗನ್ನು ಕರೀತಾ ಇದ್ದೇವೆ. ಈಗಾಗಲೇ ನಾವು ಮಾನಸಿಕವಾಗಿ ಒಂದು ದಿನದ ವೇತನವನ್ನು ಕೊಡಲಿಕ್ಕೆ ಬಹುತೇಕ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಜೊತೆಗೆ ರಾಜ್ಯದ ಸರ್ಕಾರಿ ನೌಕರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಫಾರ್ಮಲ್ ಆಗಿ 13ನೇ ತಾರೀಕು ಮೀಟಿಂಗನ್ನು ಕರೆದು ನಾವು ಅದನ್ನು ಘೋಷಣೆಯನ್ನು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಒಂದು ದಿನದ ವೇತನ ಅರೌಂಡ್ 200 ಕ್ರೋರ್ಸ್ ಆಗುತ್ತೆ. ಯಾಕಂದರೆ ಆಟೋನಮಸ್ ಬಾಡೀಸ್ಗಳು, ಮೇಜರ್ ಇನ್ಸ್ಟಿಟ್ಯೂಷನ್ಸ್ಗಳು, ನಿಗಮ ಮಂಡಳಿಗಳು, ಪ್ರಾಧಿಕಾರಗಳು, ಜೊತೆಗೆ ಯೂನಿವರ್ಸಿಟೀಸ್ಗಳು ಎಲ್ಲದನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಖಂಡಿತ ನಾ ಒಂದು 200 ಕೋಟಿ ಹಣವನ್ನು ಏನು ಉತ್ತರ ಕರ್ನಾಟಕ ಮಲೆನಾಡು ಭಾಗದಲ್ಲಿ ಏನು ಈ ಒಂದು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಖಂಡಿತ ಆ ಒಂದು ಹಣ ಉಪಯೋಗ ಆಗಲಿ. ಅದರ ಜೊತೆಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಕೂಡ ಸಕಾರಾತ್ಮಕ ಸ್ಪಂದನೆ ಮಾಡೋದರಿಂದ ನಾವು ಖಂಡಿತ ಅದಕ್ಕೆ ಕೈ ಜೋಡಿಸ್ತೇವೆ. ಮಂಗಳವಾರ ಅದರ ಬಗ್ಗೆ ಅಧಿಕೃತವಾದ ಆದೇಶವನ್ನು ಸಂಘದಿಂದ ಮನವಿ ಮಾಡಿಕೊಂಡ ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆದೇಶವನ್ನು ಮಾಡುತ್ತೆ ಅನ್ನುವಂಥ ಮೆಸೇಜನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ. ಶಿವಮೊಗ್ಗ ನನ್ನ ಜಿಲ್ಲೆನೇ ಕೂಡ ಹೌದು. ನನ್ನ ಕಚೇರಿನೂ ಕೂಡ ಅರ್ಧ 2 ಫ್ಲೋರ್ ಇದೆ, 1 ಫ್ಲೋರ್ ಮುಳುಗಿ ಹೋಗ್ಬಿಟ್ಟಿದೆ. ನನ್ನ ಆಫೀಸ್ ಕೂಡ ಹೋಗಿದೆ. ಏನೂ ಮಾಡಲಿಕ್ಕಾಗೋದಿಲ್ಲ. ನದಿ ರಿವರ್ ಪಕ್ಕ ಇದೆ ಪ್ರಾಜೆಕ್ಟ್ಸ್, ಹಾಗಾಗಿ ಅದು ಖಂಡಿತ ಶಿವಮೊಗ್ಗದಲ್ಲೂ ಕೂಡ ತುಂಬ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾನಗರ ಇರ್ಬೋದು, LBS ನಗರ ಇರ್ಬೋದು, ಆ ಸಿಟೀಸ್ ಎಲ್ಲ ಕೂಡ ಮುಳುಗಿ ಹೋಗಿರುವಂಥದ್ದು ನಾವು ನೋಡಿದ್ದೇವೆ. ಈಗಾಗಲೇ ಅವರು ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಲ್ಲ ಕೆಲಸಗಳನ್ನು ಹಾಸ್ಟೆಲ್ಸಲ್ಲಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ. ಖಂಡಿತ ಎಲ್ಲ ಒಂದು ಕಡೆ ಇಷ್ಟು ನಾನು ನೋಡಿದಾಗ ಶಿವಮೊಗ್ಗಕ್ಕೆ ಹೋಗಿ ನಾನು 20 ವರ್ಷ ಈ ಥರದ್ದು ಯಾವತ್ತೂ ಕೂಡ ಆಗಿರಲಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ನೋವಿನ ಸಂಗತಿ. ಹಾಗಾಗಿ ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಜೊತೆಗೆ ಆದಷ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಮಳೆಯ ಪ್ರಮಾಣ ಕಡಿಮೆ ಆಗಿ ನಮ್ಮ ನಾಗರಿಕರು ಶ್ರೀ ಸಾಮಾನ್ಯ ನೆಮ್ಮದಿ ನಿಟ್ಟುಸಿರಿಂದ ಇದರಿಂದ ಹೊರಗೆ ಬರೋ ರೀತಿಯಲ್ಲಿ ಆಗಲಿ. ಆ ಭಗವಂತ ಆ ಎಲ್ಲ ಅವಕಾಶಗಳನ್ನು ಕೂಡ ರಾಜ್ಯದ ಜನರಿಗೆ ಒದಗಿಸ್ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾನೆ.